ಎ ವೆಕ್ಟರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ಹಾವಿಂಗ್ ಬೋತ್ ಮ್ಯಾಗ್ನೇಟಿವ್ ಆ್ಯಂಡ್ ಡೈರೆಕ್ಷನ್ ಯಾವುದೋ ಫಿಸಿಕಲ್ ಕ್ವಾಂಟಿಟಿ ಮ್ಯಾಗ್ನೆಟಿವ್ ಡೈರೆಕ್ಷನ್ ಹೇಳಿದ್ರೆ ಅದಕ್ಕೆ ವೆಕ್ಟರ್ ಅಂತ ಹೇಳ್ತೀವಿ ಆ್ಯಂಡ್ ದ್ಯಾಟ್ ಈಸ್ ಆಲ್ವೇಸ್ ರೀಪ್ರೆಸೆಂಟೆಡ್ ಬೈ ವಾಟ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ನೆನಪಿಟ್ಕೋರಿ ಬೈ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಓಕೆ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಅಂತಂದರೆ ಇದು ಸೆಗ್ಮೆಂಟ್ ಎ ಟು ಬಿ ಸೆಗ್ಮೆಂಟ್ ಡೈರೆಕ್ಟೆಡ್ ಅಂದ್ರೆ ಆ್ಯರೋ ಕೊಡ್ತಾರೆ ಇಲ್ಲಿಂದ ಎಲ್ಲೇ ಸೊ ಇಟ್ ಈಸ್ ಎ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಎ ರೆಪ್ರೆಸೆಂಟೆಡ್ ಆ್ಯಸ್ ಎ ಬಿ ಮೇಲೆ ಆರೋ ಹಾಕಿರ್ತಾರೆ ಎ ಬಿ ಅಂದ್ರೇನು ಓನ್ಲಿ ಎ ಬಿ ಬರೆದ್ರೆ ಇಟ್ ಇಸ್ ಎ ಮ್ಯಾಗ್ನಿಟ್ಯೂಡ್ ಇದು ಆರೋ ಏನು ತೋರಿಸಿದೆ ಫ್ರಮ್ ವೇರ್ ಟು ವೇರ್ ಮೀನ್ಸ್ ಇಟ್ ಶೋಸ್ ದಿ ಡೈರೆಕ್ಷನ್ ನಾವು ಇನ್ ದಿಸ್ ಎಸ್ ಇನಿಷಿಯಲ್ ಪಾಯಿಂಟ್ ಬಿ ಇಸ್ ಎ ಟರ್ಮಿನಲ್ ಪಾಯಿಂಟ್ ಸಮ್ ಕ್ವಿಕ್ ಡೆಫಿನೇಷನ್ಸ್ ನೋಡ್ಕೊಳ್ಳೋಣ ಅದ್ರಾಗ ಹೋಯ್ತಿ ನಾವು ನೋಡಿಕೊಳ್ಳ್ರಿ ನಲ್ ವೆಕ್ಟರ್ ಅಂದರೆ ಏನಪ್ಪ ಯಾವುದೇ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಜೀರೋ ಇದ್ರೆ ಅದಕ್ಕೆ ನಲ್ ವೆಕ್ಟರಾ ಅಂತಂತೀವಿ ಯೂನಿಟ್ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ ಶುಡ್ ಬಿ ಈಕ್ವಲ್ ಟು ಒನ್ ಅದಕ್ಕೆ ಯೂನಿಟ್ ವೆಕ್ಟರ್ ಅಂತೀವಿ ನೆಗೆಟಿವ್ ವೆಕ್ಟರ್ ಅಂತಂದ್ರೆ ಏನು ಯಾವುದೇ ಒಂದು ವೆಕ್ಟರ್ ಇಲ್ಲಿಂದ ಇಲ್ಲ ಐತೆ ತಿಳ್ಕೊಳ್ರಿ ಅಪೋಸಿಟ್ ಡೈರೆಕ್ಷನ್ಗೆ ಏನಂತೀವಿ ಅದಕ್ಕೆ ಇದು ಎ ಇದ್ದರೆ ಅಪೋಸಿಟ್ ಡೈರೆಕ್ಷನ್ಗೆ ಮೈನಸ್ ಎ ಅಂತ ಹೇಳ್ತೀವಿ ಸೊ ಮೈನಸ್ ಇಸ್ ದ ನೆಗೆಟಿವ್ ವೆಕ್ಟರ್ ಆಫ್ ಎ ಇದು ನೆಗೆಟಿವ್ ಅಂತಂದ್ರೆ ಏನು ಇಲ್ಲಿ ಮೈನಸ್ ಮೈನಸ್ ಈಸ್ ನಾಟ್ ದ್ಯಾಟ್ ಯು ಆರ್ ಸಬ್ಸ್ಟ್ರಾಕ್ಟಿಂಗ್ ಬಟ್ ಇಟ್ ಈ ಶೋಸ್ ದಿ ಅಪೋಸಿಟ್ ಡೈರೆಕ್ಷನ್ ನೋಡಿರಿ ಶೋಸ್ ದಿ

ಫ್ರಮ್ ಹಿಯರ್ ಹೌ ಫಾರ್ ಇಸ್ ದ ಪಾಯಿಂಟ್ ಓ ಪಿ ಇದಕ್ಕೆ ಪೊಸಿಷನ್ ವೆಕ್ಟರ್ ಆಫ್ ಪಿ ಅಂತೀವಿ ಪಿ ಅಂತ ಯಾವುದೋ ಪಾಯಿಂಟ್ ಇದ್ರೆ ಪೊಸಿಷನ್ ವೆಕ್ಟರ್ ಆಫ್ ಪಿ ಅಟಿಂಗ್ ಟು ದಿ ಕೋಆರ್ಡಿನೇಟ್ಸ್ ವಿ ಕಾಲ್ ಇಟ್ ಆಸ್ ವಾಟ್ ಸೊ ಅದಕ್ಕೆ ಎ ತಗೊಳಬೇಕಂದ್ರೆ ಓ ಇಸ್ ನಥಿಂಗ್ ಬಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ಎ ಇದ್ರಾಗ ಇದು ರಿಪ್ರೆಸೆಂಟೆಡ್ ಆಸ್ ಇದು ಟೂ ಡೈಮೆನ್ಷನ್ ಅಲ್ಲಿ ಟೂ ಡೈಮೆನ್ಷನ್ ಅಂದ್ರೆ ಏನು ಪ್ಲೇನ್ ಪ್ಲೇನ್ ಅಂದ್ರೆ ಏನು ಎಕ್ಸ್ ಮತ್ತು ವೈ ಡೈರೆಕ್ಷನ್ ಎಕ್ಸ್ ಮತ್ತು ವೈ ಡೈರೆಕ್ಷನ್ಗೆ ನಾವೇನು ಮಾಡ್ತೀವಿ ಎಕ್ಸ್ ಐ ಪ್ಲಸ್ ವೈ ಜಿ ಅಂತ ತೊಗೊಳ್ತೀವಿ ಎಕ್ಸ್ ಐ ಅಂದ್ರೇನು ಐ ಈಸ್ ಎನ್ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ವೈ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ಜೆ ಇಸ್ ಅ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ವೈ ಆಕ್ಸಿಸ್ ಝಡ್ ಇದ್ರೆ ಝಡ್ಗೆ ಕೆ ಇಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ದಿ ಝಡ್ ಆಕ್ಸಿಸ್ ಹಂಗಾರೆ ಎಕ್ಸ್ ಐ ಅಂದರೆ ಎಕ್ಸ್ ಟೈಮ್ ಆಫ್ ಎಕ್ಸ್ ಟೈಮ್ಸ್ ಆಫ್ ಐ ಯೂನಿಟ್ ವೆಕ್ಟರ್ ಎಕ್ಸ್ ಐ ಪ್ಲಸ್ ವೈ ಜೆ ಸೊ ಯಾವುದೋ ಒಂದು ವೆಕ್ಟರ್ ಪ್ಲೇನಲ್ಲಿ ಎಕ್ಸ್ ಐ ಪ್ಲಸ್ ವೈ ಜೆ ಅಂತೀವಿ

ಯಾವುದರ ನಂಬರ್ ಆ್ಯಡ್ ಮಾಡ್ಬೇಕಂದ್ರೆ ಸೈನ್ಸ್ ನೋಡ್ರಿ ನಾನು ಕಳ್ಸಿದ್ದನ್ನ ಏನಪ್ಪ ಮಾಡ್ಕೊರಿ ನಂಬರ್ ಆ್ಯಡ್ ಮಾಡಿ ಸ್ಕೆಲ್ ಆರ್ ಕ್ವಾಂಟಿಟೀಸ್ ಟೂ ಪ್ಲಸ್ ಟು ಫೋರ್ ಅನ್ಬೋದು ಆದರೆ ವೆಕ್ಟರ್ ಟು ಪ್ಲಸ್ ವೆಕ್ಟರ್ ಟು ಹಾಗೆ ಆ್ಯಡ್ ಮಾಡ್ಲಿಕ್ಕೆ ಬರೋದಿಲ್ಲ ಇಟ್ ಶುಡ್ ಬಿ ಆ್ಯಡೆಡ್ ಬೈ ದಿ ಲಾ ಲಾಕಾರ್ಡ್ ಪ್ಯಾರಲೋಗ್ರಾಮ್ ಆರ್ ಟ್ರೈಯಾಂಗಲ್ ಎದಕ್ಕ ಅಂದರೆ ವೆಕ್ಟರ್ಗೆ ಏನಿರ್ತಾವ ದೇರ್ ಆರ್ ಟೂ ಕ್ವಾಂಟಿಟೀಸ್ ಒಂದು ಮ್ಯಾಗ್ನಿಟ್ಯೂಡ್ ಎರಡು ಡೈರೆಕ್ಷನ್ ಹಾಗಾದ್ರೆ ಎರಡು ವೆಕ್ಟರ್ ಆ್ಯಡ್ ಮಾಡ್ಬೇಕಂದ್ರೆ ಮ್ಯಾಗ್ನಿಟ್ಯೂಡ್ ಇದ್ರದ್ದು ಅದರದ್ದು ಮ್ಯಾಗ್ನಿಟ್ಯೂಡ್ ಈಸಿಲಿ ಆ್ಯಡ್ ಮಾಡ್ಬೋದು ಆದರೆ ಡೈರೆಕ್ಷನ್ ಆ್ಯಡ್ ಮಾಡಲಿಕ್ಕೆ ವಿ ನೀಡ್

ಇದು ಇಂಪಾರ್ಟೆಂಟ್ ಐತ್ರಿ ಇವೆಲ್ಲನೂ ಥೇರಿ ಐತಿದು ಪ್ರಾಬ್ಲಮ್ಸ್ ಎಲ್ಲ ನೀವು ಓದಬೇಕಾಗ್ತದೆ ಫಾರ್ ಟೂ ವೆಕ್ಟರ್ ಸಿ ಫಾರ್ ಎನಿ ಟ್ರ್ಯಾಂಗಲ್ ಈ ಟ್ರ್ಯಾಂಗಲ್ ಇತ್ತು ಅಂತ ತಿಳ್ಕೊಳ್ರಿ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆರ್ ಸಿ ವೆಕ್ಟರ್ಸ್ ಫಾರ್ ಎಕ್ಸಾಂಪಲ್ ಕೊಲೀನಿಯರ್ ಅದಾವ ಅಂತ ತಿಳ್ಕೊಳ್ರಿ ಕೊಲಿನಿಯರ್ ಅಂದ್ರೆ ಏನು ಎ ಬಿ ಸಿ ಮೂರು ವೆಕ್ಟರ್ ಅದಾವ ಎ ಬಿ ಬಿ ಸಿ ಕೊಲಿನಿಯರ್ ಅಂದ್ರೆ ಒಂದೇ ಲೈನಲ್ಲಿ ಅಂತ ತಿಳ್ಕೊಳ್ರಿ ಹಂಗಾರ ರೂಲ್ ಏನಕ್ಕೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ವಾಟ್ ಎ ಸಿ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಆರ್ ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆರ್ ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಬಿ ಈ ಕಂಡೀಷನ್ ಅಂದರೆ ಅವು ನಾವು ಏನಂತೀವಿ ಕೊಲಿನಿಯರ್ ಅಂತ ಹೇಳ್ತೀವಿ ಈಗ ಯಾವುದೋ ಒಂದು ವೆಕ್ಟರ್ ಕೊಟ್ರ ಅಂತ ತಿಳ್ಕೊಳ್ರಿ ಲೆಟ್ ಅಸ್ ಔಟ್ ದಿ ಫಾರ್ಮ್ಯುಲಾ ಫಾರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಎರಡು ಕ್ವಾಂಟಿಟಿ ಈಗ ಓ ಪಿ ಇಸ್ ಎ ವೆಕ್ಟರ್

ಅಲ್ಫಾ ಇಸ್ ಈಕ್ವಲ್ ಟು ಟೆನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಇವೆಲ್ಲ ಕೊಟ್ಟಿದ್ದೆ ರಿಪೀಟಿಂಗ್ ಇಟ್ ಇಫ್ ಓ ಪಿ ಇಸ್ ಅಲಾಂಗ್ ಎಕ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ವಾಟ್ ರೂಟ್ ಎಕ್ಸ್ಕ್ವೇರ್ ಅಂದ್ರೆ ಈಗ ಎರಡು ಎಕ್ಸ್ ಆಕ್ಸಿಸ್ ಅಲಾಂಗ್ ವಿತ್ ದಿಸ್ ಒಂದ್ ವೆಕ್ಟರ್ ಐತೆ ಅಂತ ತಿಳ್ಕೊಂಡ್ರೆ ಅಂದ್ರೆ ವೈ ಇಲ್ಲೇವೇ ಇಲ್ಲ ಸೊ ಅದರ ಮ್ಯಾಗ್ನೆಟ್ಯೂಡ್ ರೂಟ್ ಆಫ್ ಎಕ್ಸ್ವೇರ್ ಆಗ್ತದೆ ಡೈರೆಕ್ಷನ್ ಆಂಗಲ್ ಜೀರೋ ಯಾಕಂದ್ರೆ ಇದ್ರ ನಡುವೆ ಆಂಗಲ್ ಇರಂಗನೇ ಇಲ್ಲ ಜೀರೋ ಇರ್ತದೆ ಅದೇ ಪರ್ಪೆಂಡಿಕುಲರ್ ಇರೋದಾದ್ರೆ ಇನ್ಫಿನಿಟಿ ಆಗ್ತದೆ ಮ್ಯಾಗ್ನಿಟ್ಯೂಡ್ ವಾಯ್ ಸ್ಕ್ವೇರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೈ ಡಿಟರ್ಮಿನೆಂಟ್ ಆಫ್ ಐ ಇಸ್ ಇಕ್ಕೊಳು ಡಿಟರ್ಮಿನ್ ಇಸ್ ಇಕ್ಕೊಳ್ಡು ಕೆ ಇಸ್ ಇಕ್ವಲ್ ಟು ಜೂರ್ವಾ ಇಫ್ ಪಾಯಿಂಟ್ ಪಿ ಈಸ್ ಇನ್ ಟೂ ಡೈಮೆನ್ಷನಲ್ ದೆನ್ ಇಟ್ ಈಸ್ ಗಿವನ್ ಬೈ ದಿಸ್ ತ್ರೀ ಡೈಮೆನ್ಷನಲ್ ದಿಸ್ ದೇಸ್ ಆಲ್ರೆಡಿ ಐ ಡಿಸ್ಕಾಸ್ಟ್ ಇಟ್ ಈಗ ಬಂತು ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಪ್ರಾಬ್ಲಮ್ಸ್ ಮಾಡುವುದನ್ನೇ ಭಾಳ ಕ್ಲಿಯರ್ ತಿಳ್ತೈತಿ ಈಗ ಸ್ವಲ್ಪ ಕ್ವಿಕ್ಲಿ ನಾನು ಅದನ್ನು ಬೇಸ್ ಮಾಡ್ಕೊತೀನಿ ಡಿಸ್ಟೆನ್ಸ್ ಎ ಬಿ ನಾವು ಫಾರ್ ಎಕ್ಸಾಂಪಲ್ ಒಂದು ವೆಕ್ಟರ್ ಎ ಇಲ್ಲೈತಿ ವೆಕ್ಟರ್ ಬಿ ಇಲ್ಲೈತಿ ನಮ್ಗೆ ಎ ಬಿ ಡಿಸ್ಟೆನ್ಸ್ ಕಂಡು ಹಿಡ್ರಿಪ್ಪ ಪಾ ಅಂತ ಅಂದಾಗ ಹಂಗ ಡೈರೆಕ್ಟ್ ಎ ಬಿ ಮಾಡಕ್ ಬರೋದಿಲ್ಲ ವಿತ್ ರೆಸ್ಪೆಕ್ಟ್ ಟು ದ ಒರಿಜನ್ ಓ ಎ ಔಟ್ ಮಾಡೋದು ಓ ಬಿ ಔಟ್ ಮಾಡೋದು ದೆನ್ ಓ ಎ ಪ್ಲಸ್ ಓ ಬಿ ಇದು ಓ ಬಿ ಓ ಎ ಓ ಬಿ ಇದ್ದಾಗ ಗ್ರೇಟರ್ ಮೈನಸ್ ಲೆಸ್ಸರ್ ಓ ಬಿ ಮೈನಸ್ ಓ ಎ ಮಾಡೋ ಅಥವಾ ಹಿಂಗೆ ನೆನಪಿಟ್ಕೊರಿ ಇದು ಎ ಬಿ ಇರುವುದಾದ್ರೆ ಎ ಬಿ ಇರುವುದಾದ್ರೆ ए बि डेन्वट ओ बि मैनस ओ ए मैन ओ ए यू सी पि एदीस मैनस ए टर्मिनल मैनस ओरिशन ओके पी बी ऑफ ए मैनस पी वि ऑफ बी एक्सापल भाई ब्यूटिफुल ईडिया बरत नोड्री एक्सापल वेक्टर जास्त कल वन इफ् ए इज इक्वल टू एक्स प्लस वाय जे प्लस जेड के जेड वन के बी ಎಕ್ಸ್ ಟು ಐ ಪ್ಲಸ್ ವೈ ಟು ಜೆ ಪ್ಲಸ್ ಜೆಡ್ ಕೆ ಎರಡು ತಿಳ್ಕೊಳ್ರಿ ನಮಗೆ ಓ ಬಿ ಕಂಡು ಹಿಡಿಯಪ್ಪ ಅಂತಂದ್ರೆ ಏನು ಮಾಡ್ಬೇಕು ನಾವು ಪೊಸಿಷನ್ ವೆಕ್ಟರ್ ಆಫ್ ಬಿ ಬಿ ಅಂದ್ರೆ ಇದು ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ ಎ ಇದು ಓ ಬಿ ಮೈನಸ್ ಓ ಎ ಓಕೆ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಬ್ಯೂಟಿಫುಲ್ ಆಗಿ ಗೊತ್ತಾಗ್ಯ ಓ ಎ ಪೊಸಿಷನ್ ವೆಕ್ಟರ್ ಆಫ್ ಓ ಎ ಕೊಟ್ಟಾರ ಬಿ ಕೊಟ್ಟಾರ ಹಂಗಾರೆ ಎ ಬಿ ಕಂಡು ಹಿಡಿ ಅಂತಂದ್ರೆ ಏನು ಬರಬೇಕು ಎ ಬಿ ಇಸ್ ನಥಿಂಗ್ ಬಟ್ ಫಾರ್ಮುಲಾ ಏನು ಓ ಬಿ ಮೈನಸ್ ಓ ಎ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಓ ಎ ಮೈನಸ್ ಓ ಬಿ ಅಲ್ಲ ಓ ಬಿ ಟರ್ಮಿನಲ್ ಮೈನಸ್ ಓಕೆ ಇನಿಷಿಯಲ್ ಪಾಯಿಂಟ್ ಸೊ ಓ ಬಿ ಮೈನಸ್ ಒ ಎ ಒ ಬಿ ಅಂದ್ರೆ ಇದು ಒ ಎ ಅಂದ್ರೆ ಇದು ಇಲ್ಲಿ ಒಂದು ನೆನಪಿಟ್ಕೋರಿ ಬ್ರಾಕೆಟ್ ಹಾಕೋಬೇಕ್ರಿ ಬ್ರ್ಯಾಕೌಟ್ ಯಾಕೆ ಹಾಕೋಬೇಕಂದ್ರೆ ದಿಸ್ ಮೈನಸ್ ವಿ ಕನ್ಫ್ಯೂಸ್ ವಿತ್ ದಿಸ್ ಓಪನ್ ಮಾಡುವಾಗ ಈಸಿಲಿ ಓಪನ್ ಮಾಡ್ಬೋದು ಡೈರೆಕ್ಟ್ ಬರೋದ್ರೆ ಇದು ಮೈನಸ್ ಓನ್ಲಿ ವಿಲ್ ಬಿ ಫಾರ್ ದಿಸ್ ಇಲ್ಲಿ ಮೈನಸ್ ಇರೋದು ಕನ್ಸಿಡರ್ ಆಗಂಗಿಲ್ಲ ಸೊ ಬ್ರಾಕೆಟ್ ಹಾಕೋಬೇಕು ಒ ಬಿ ಮೈನಸ್ ಒ ಎ ದೆನ್ ಟೂ ಐ ಮೈನಸ್ ತ್ರೀ ಐ ಫೋರ್ ಜೆ ಮೈನಸ್ ಟೂ ಜೆ ತ್ರೀ ಕೆ ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ ಫೋರ್ ಕೆ ಸೆವೆನ್ ಕೆ ಆಗ್ತದೆ ಈಗ ಇಷ್ಟೋ ಥರ ನಾವು ಅಡಿಷನ್ಸ್ ನೋಡಿದ್ವಿ ಟೂ ಅಡಿಷನ್ಸ್ ಈಸ್ ಈಸಿಲಿ ಡನ್ ದೇರ್ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಓಕೆ ಈಗ ಪ್ರಾಡಕ್ಟ್ ಆಫ್ ದಿ ಟೂ ವೆಕ್ಟರ್ಸ್ ನೋಡ್ಕೊಳ್ಳೋಣ ವಾಟ್ ಈಸ್ ದ ಪ್ರೊಡಕ್ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಇನ್ ಈಸಿ ವರ್ಡ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಎರಡು ಟೈಪ್ ಇದಾವೆ ರೀ ವೆಕ್ಟರ್ಸಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ರಾಡಕ್ಟ್ ಒನ್ ಈ ಸ್ಕೇಲ್ ಆರ್ ಪ್ರಾಡಕ್ಟ್ ಸ್ಕೇಲ್ ಆರ್ ಪ್ರಾಡಕ್ಟಿಗೆ ಡಾಟ್ ಪ್ರಾಡಕ್ಟ್ ಅಂತಾರೆ ಆರ್ ಎ ಡಾಟ್ ಬಿ ಅಂತಾರೆ ವೆಕ್ಟಾರ್ ಪ್ರಾಡಕ್ಟ್ ಎರಡನೇದು ಅದಕ್ಕೆ ಕ್ರಾಸ್ ಪ್ರಾಡಕ್ಟ್ ಅಂತ ಡಾಟ್ ಆರ್ ಕ್ರಾಸ್ ಅಥವಾ ಸ್ಕೇಲರ್ ಆರ್ ವೆಕ್ಟರ್ ವೆಕ್ಟರ್ ಅಂದರೆ ಕ್ರಾಸ್ ಸ್ಕೇಲ್ ಅಂದ್ರೆ ಡಾಟ್ ಓಕೆ ಈಗ ಹಂಗಾರ ಸ್ಕೇಲರ್ ಅಂದ್ರೆ ಏನು ರೀ ಇಫ್ ಟು ವೆಕ್ಟರ್ಸ್ ಆರ್ ರೀ ಎ ಆ್ಯಂಡ್ ಬಿ ಈ ವೆಕ್ಟರ್ಸು ಮಲ್ಟಿಪ್ಲೈ ಮಾಡಿದಾಗ ವೆನ್ ದೇ ಆರ್ ಮಲ್ಟಿಪ್ಲೈಡ್ ದ ಫೈನಲ್ ಆನ್ಸರ್ ರಿಸಲ್ಟ್ ಅಂಟ್ ವಾಟ್ ಯು ಗೆಟ್ ಈಸ್ ಅಲ್ಸೋ ಸ್ಕೇಲರ್ ಅಂತಂದ್ರೆ ಒಂದು ನಂಬರ್ ಬರ್ತೈತಿ ಎರಡು ವೆಕ್ಟರ್ಸ್ ಮಲ್ಟಿಪ್ಲೈ ಮಾಡಿಂದ ನಂಬರ್ ಬಂದರೆ ಅದಕ್ಕೆ ಸ್ಕೇಲಾರ್ ಕ್ವಾಂಟಿಟಿ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅದೇ ರಿವರ್ಸ್ ಆಗಿ ವೆಕ್ಟರ್ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನು ಇಫ್ ಎ ಆಂಡ್ ಬಿ ಆರ್ ದ ಟು ವ್ಯಾಕ್ಟರ್ಸ್ ವೆನ್ ದೇ ಫೌಂಡ್ ಅ ರೆಪ್ರ ಪ್ರಾಡಕ್ಟ್ ಆಫ್ ಇಟ್ ಮಲ್ಟಿಪ್ಲೈ ಮಾಡಿದರೆ ಕ್ರಾಸ್ ಅದಕ್ಕೆ ರಿಸಲ್ಟ್ ಆ್ಯಂಡ್ ಬಂದ್ ಇಟ್ ವಿಲ್ ಗೆಟ್ ಅ ವೆಕ್ಟರ್ ಕ್ವಾಂಟಿಟಿ ಸೊ ಇಟ್ ಈಸ್ ಕಾಲ್ಡ್ ವಾಟ್ ಅ ವೆಕ್ಟರ್ ಪ್ರಾಡಕ್ಟ್ ನಾವು ವಾಟ್ ವಿಲ್ ಡೂ ಇಸ್ ಸೊ ಸಿನ್ಸ್ ವಿ ನೋ ದಟ್ ಟೂ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಅರ್ ಐ ಹ್ಯಾವ್ ಮೇಡ್ ಎ ಸಿಂಪಲ್ ಯರ್ ಫಾರ್ಮ್ಯುಲಾಸ್ ಲಿಸ್ಟ್ ಹಿಯರ್ ಡಾಟ್ ಪ್ರಾಡಕ್ಟಿಗೆ ಕ್ರಾಸ್ ಪ್ರಾಡಕ್ಟ್ ಟು ಮೇಕ್ ಇಟ್ ಈಸಿ ಫಸ್ಟ್ ಒನ್ ಎ ಡಾಟ್ ಬಿ ಅಂದರೆ ಇದು ಫಾರ್ಮ್ಯುಲಾ ಎ ಒನ್ ಬಿ ಒನ್ ಇದಕ್ಕೆ ನೋಡಿರಿ ಇಲ್ಲಿ ಮ್ಯಾಲೆ ಇಂಪಾರ್ಟೆಂಟ್ ಐತೆ ಎ ಇಸ್ ಈಕ್ವಲ್ ಟು ಎ ಒನ್ ಐ ಪ್ಲಸ್ ಎ ಟು ಜೆ ಪ್ಲಸ್ ಎ ಥ್ರೀ ಕೆ ಬಿ ಬಿಜ್ ಈಕ್ವಲ್ ಟು ಬಿ ಒನ್ ಐ ಪ್ಲಸ್ ಬಿ ಟು ಜೆ ಪ್ಲಸ್ ಬಿ ಥ್ರೀ ಕೆ ಇದ್ದಾಗ ಎ ಡಾಟ್ ಬಿ ಎ ಒನ್ ಬಿ ಒನ್ ಎ ಟು ಬಿ ಟು ಎ ಥ್ರಿ ಬಿ ಥ್ರಿ ಎ ಒನ್ ಬಿ ಒನ್ ಎ ಟು ಬಿ ಟು ಎ ಥ್ರಿ ಬಿ ಥ್ರಿ ಇನ್ನೊಂದು ಫಾರ್ಮುಲಾ ಐತಿ ಎ ಡಾಟ್ ಬಿ ಯಾವಾಗ ಆ್ಯಂಗಲ್ ಕೊಟ್ಟಾಗ ದೆನ್ ಮಾಡ್ಯುಲಸ್ ಆಫ್ ಎ ಮೊಡ್ಯುಲರ್ಸ್ ಆಫ್ ಬಿ ಕಾಸ್ ತೀಟಾ ಆ್ಯಂಗಲ್ ಬಿಟ್ವೀನ್ ದ ಟೂ ಹೆಕ್ಟರ್ಸ್ ಕೊಸಾಯನ್ ಆಫ್ ಆ್ಯಂಗಲ್ ಅಂತಾರೆ ಕೊಸಾಯನ್ ಅಂತ ಕೊಟ್ಟಾಗ ಇಟ್ ಈಸ್ ಅ ಕಾಸ್ ತೀಟಾ ಕ್ರಾಸ್ ಇಟ್ ಅಂದ್ರೆ ಎ ಡಾಟ್ ಬಿ ಅಪಾನ್ ಮಾಡ್ಯೂಲರ್ ಆಫ್ ಎ ಮಾಡ್ಯೂಲರ್ ಆಫ್ ಬಿ ಆಲ್ ದೀಸ್ ಆರ್ ಫಾರ್ಮ್ಯುಲಾಸ್ ಯು ಹ್ ಟು ಬೈ ಸಮ್ಸ್ ಫಾರ್ಮುಲಾ ಕೇಳಿಬಿಡ್ತಾರೆ ಎಕ್ಸಾಮ್ ಗೆ ಯುನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಕೇಳಿದ್ರೆ ವೆಕ್ಟರ್ ಎ ಅಪಾನ್ ಮಾಡ್ಯೂಲೋಸ್ ಆಫ್ ವೆಕ್ಟರ್ ಎ ವರ್ಸ್ ಅಡಕ್ಟ್ ನೋಡ್ರಿ ಕ್ರಾಸ್ ಬ್ರ್ ಮೂರ್ ಫಾರ್ಮ್ಯುಲಾಸ್ ನೋಡ್ತೀವಿ ಎ ಕ್ರಾಸ್ ಬಿ ಅಂದಾಗ ಐಜಿ ಕೆ ಎನ್ ಎ ಟು ಎ ಥ್ರೀ ಮೇಲಿಂದು ನೋಡಿ ಎ ಒನ್ ಎ ಟು ಎ ಥ್ರೀ ಫಸ್ಟ್ ಲೈನ್ ಅಲ್ಲಿ ಬಿ ಒನ್ ಬಿ ಟು ತ್ರೀ ಸೆಕೆಂಡ್ ಯು ಆಲ್ ನೋ ಹೌ ಟು ದ ಡಿಟರ್ಮಿನೇಟ್ ಆಲ್ರೆಡಿ ಡನ್ ಇಟ್ ಅಥವಾ ಎ ಕ್ರಾಸ್ ಬಿ ಇನ್ನೊಂದು ಫಾರ್ಮುಲಾ ನೋತಿ ವೆನ್ ಆ್ಯಂಗಲ್ ಈಸ್ ಗಿವನ್ ಆಮೇಲೆ ಅದಕ್ಕೆ ಸೈನ್ ಆಫ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ ಇಲ್ಲಿ ಸೈನ್ ಐತಿ ಸೈನ್ ಆಫ್ ದಿ ಆಂಗಲ್ಸ್ ಆಫ್ ಎ ಮಾಡ್ಯುಲಸ್ ಆಫ್ ಬಿ ಸೈನ್ ಥೀಟ ಇದು ಎನ್ ಕ್ಯಾಪ್ ಏನಂದ್ರೆ ಇಟ್ ಈಸ್ ಎ ಡೈರೆಕ್ಷನ್ ಆಫ್ ದ ಪ್ರಾಡಕ್ಟ್ ಆಫ್ ದ ಟೂ ವೆಕ್ಟರ್ ವಾಟ್ ಆನ್ಸರ್ ಆಫ್ ಗಾಟ್ ದ ಡೈರೆಕ್ಷನ್ ಆಫ್ ದಟ್ ದೆಕ್ಟರ್ ಈಸ್ ಕಾಲ್ಡ್ ವಾಟ್ ಎನ್ ಕ್ಯಾಪ್ ಇಲ್ಲಿ ಸೈನ್ ಆಫ್ ದ ಆ್ಯಂಗಲ್ ನೋಡ್ರಿ ಏನು ಕೊಟ್ಟಾರೆ ಸೈನ್ ಆಫ್ ದ ಆ್ಯಂಗಲ್ ಅಂದ್ರೆ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಅಪ್ ಮಾಡ್ಯುಲಸ್ ಆಫ್ ಎ ಮಾಡ್ಯೂಲರ್ ಆಫ್ ಬಿ ಇವೆಲ್ಲ ಬೈಪಾಟ್ ಮಾಡ್ಬೇಕು ರೀ ನಾವು ಇವು ನೋ ದಟ್ ಅಪ್ಲಿಕೇಶನ್ ಬರ್ತೈತಿ ವೆಕ್ಟರ್ಸ್ ಆಫ್ ವೆಕ್ಟರ್ಸ್ನ ಡಾಟ್ ಕೆಲವೊಂದು ಅಪ್ಲಿಕೇಶನ್ಸ್ ಅದಾವೆ ಯಾವ್ದು ವರ್ಕ್ ಡನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಡಾಟ್ ಎಸ್ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದಾಗ ಫಾರ್ಮ್ಯುಲಾ ಎ ಡಾಟ್ ಬಿ ಅಪ್ ಆನ್ ಮಾಡ್ಯೂಲರ್ ಆಫ್ ಬಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಅಂದಾಗ ಎ ಡಾಟ್ ಬಿ ಅಪ್ ಆನ್ ಆಫ್ ಎ ಅದು ಕ್ರಾಸ್ ಪ್ರಾಡಕ್ಟ್ ಒಳಗೆ ಮತ್ತೆ ಮೂರು ಫಾರ್ಮುಲಾಸ್ ಬರ್ತಾವೆ ಏರಿಯಾ ಆಫ್ ಪ್ಯಾರೋಗ್ರಾಮ್ ತಿರುಗಿಯಪ್ಪ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಕ್ರಾಸ್ ಬಿ ಏರಿಯಾ ಆಫ್ ಟ್ರ್ಯಾಂಗಲ್ ಅಂತಂದ್ರೆ ಹಾಫ್ ಆಫ್ ಎ ಕ್ರಾಸ್ ಬಿ ಬಾಯ್ ಪಟ್ ಮಾಡ್ಬೇಕ್ರಿ ಟಾರ್ಕ್ ಅಂತಂದ್ರೆ ಟೋ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಅಂತಂದ್ರೆ ಇದೇ ಮಾಡ್ಯುಲರ್ಸ್ ಬಂದ್ಬಿಡ್ತೈತಿ ಇದಕ್ಕೆ ಯೂನಿಟ್ ವೆಕ್ಟರ್ ಪರ್ಪೆಡಿಕ್ಯುಲರ್ ಟು ಬೋತ್ ಏನ್ ಬಿ ಎ ಕ್ರಾಸ್ ಬಿ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಅಪ್ ಆನ್ ಮಾಡ್ಯುಲರ್ಸ್ ಆಫ್ ಎ ಆಫ್ ಮಾಡಿಲೊಸಫಿ ಇದನ್ನೊಂದು ಸ್ವಲ್ಪ ಬಯಪಾಟ್ ಮಾಡಿರಿ ಒಂದು ಎಕ್ಸಾಮ್ನಾಗೆ ಕೊಟ್ಟಾರೆ ಏನಂತೇಳಿ ಐ ಡಾಟ್ ಐ ಇಸ್ ಈಕ್ವಲ್ ಟು ಜೆ ಡಾಟ್ ಜೆ ಇಡ್ ಇಸ್ ಈಕ್ವಲ್ ಟು ಕೆ ಡಾಟ್ ಎಸ್ ಈಕ್ವಲ್ ಟು ವಾಟ್ ಒನ್ ಅದಕ್ಕೆ ಕ್ರಾಸ್ ಇದ್ರೆ ಐ ಡಾಟ್ ಐ ಈಸ್ ಈಕ್ವಲ್ ಟು ಜೆ ಕ್ರಾಸ್ ಜೆ ಇಸ್ ಈಕ್ವಲ್ ಟು ಕೆ ಕ್ರಾಸ್ ಕೆ ಇದ್ರೆ ಜೀರೋ ಬರ್ತದೆ ಇದು ಒನ್ ಬಂದರೆ ಜೀರೋ ಬರ್ತೈತಿ ಇಲ್ಲಿ ನೋಡಿರಿ ಐ ಡಾಟ್ ಜೆ ಇಜ್ ಈಕ್ವಾಲ್ ಜೆ ಡಾಟ್ ಕೆ ಇಜ್ ಇಕ್ವಲ್ಟು ಕೆ ಡಾಟ್ ಐ ಜೀರೋ ಬಂದರೆ ಐ ಕ್ರಾಸ್ ಜೆ ಇಸ್ ಇಕ್ವಲ್ ಡು ಕೆ ಜೆ ಕ್ರಾಸ್ ಕೆ ಇಜ್ ಈಕ್ವಲ್ ಟು ಐ ಕೆ ಕ್ರಾಸ್ ಐ ಇಜ್ ಇಕ್ವಲ್ ಡು ಜೆ ಇದು ಉಲ್ಟಾ ಮಾಡಿದರೆ ಜೆ ಕ್ರಾಸ್ ಐ ಮಾಡಿದರೆ ಇದು ಮೈನಸ್ ಕೆ ಆಕೈತಿ ಇದು ಕೆ ಕ್ರಾಸ್ ಜೆ ಮಾಡಿದರೆ ಮೈನಸ್ ಐ ಇದು ಐ ಕ್ರಾಸ್ ಕೆ ಮಾಡಿದರೆ ಮೈನಸ್ ಜೆ ದೀಸ್ ಆರ್ ಒಳ್ಳಿ ದಿ ಫಾರ್ಮ್ಯುಲಾಸ್ ದ್ಯಾಟ್ ವಿ ಹ್ಯಾವ್ ಫಾರ್ ವೆಕ್ಟರ್ಸ್ ವಿಚ್ ಈಸ್ ದೇ ಫಾರ್ ತ್ರೀ ಮಾರ್ಕ್ಸ್ ಈಗ ಇನ್ನು ಮೇಲೆ ನಾನೇನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೊಡ್ತೀನಿ ಕರೆಕ್ಟಾಗಿ ಅವು ಇಷ್ಟು ಟ್ವೆಂಟಿ ಏನೋ ಟ್ವೆಂಟಿ ಟು ಪ್ರಾಬ್ಲಮ್ಸ್ ಅದಾವೆ ಅವನ್ನ ಸರಿಯಾಗಿ ಮಾಡಿದ್ರಿಪ್ಪ ಅಂದ್ರೆ ವೆಕ್ಟರ್ ಕ್ಲಿಯರ್ ಆಯಿತು ಅಂತ ತಿಳ್ಕೊಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲಿಯರ್ ಆದ ಕಾನ್ಸಂಟ್ರೇಟ್ ಮಾಡಬೇಕು ನೆಕ್ಸ್ಟ್ ನಾಳಿಗಿನ ಸೆಟ್ ಆಫ್ ಎಕ್ಸಾಂಪಲ್ಸ್ ನಾವು ಈ ಒಂದು ಕಳಿಸಿರ್ತೀನಿ ಅದು ಕೆಲವೊಮ್ಮೆ ಅದಕ್ಕೆ ಆನ್ಸರ್ ಬರೋಂಗಿಲ್ಲ ರಾಂಗ್ ಇರ್ತಾವೆ ಅದನ್ನ ತಲೆ ಕೆಡಿಸ್ಕೊಬೇಟ್ರಿ ನೀವು ಮಾಡಿದ್ದನ್ನು ನಿಮ್ಗೆ ಆನ್ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು ಅದ್ರದ್ದು ಆನ್ಸರ್ ಕಳಿಸ್ತೀನಿ ಅದ್ರ ಕೂಡ ವೆರಿಫೈ ಮಾಡ್ಕೊರಿ ಓಕೆ ಡೋಂಟ್ ವಾದರ್ ಅಬೌಟ್ ವೆದರ್ ದಿ ಆಪ್ಷನ್ ಇಸ್ ದಿ ನಾಟ್ ಲಾಸ್ಟ್ ಒಂದು ನನ್ನ ಅಂತ ಹಾಕ್ಬಿಟ್ಟೀನಿ ನೋ ಪ್ರಾಬ್ಲಮ್ ನೀವು ಕಾನ್ಫಿಡೆಂಟ್ ಇರ್ಬೇಕು ನಿಮ್ಮ ಆನ್ಸರ್ ಮೇಲೆ ಆಮೇಲೆ ಈಗ ಟ್ವೆಂಟಿ ಟ್ವೆಂಟಿ ಟು ಪ್ರಾಬ್ಲಮ್ಸ್ ನೆಕ್ಸ್ಟ್ ಮಾಡ್ತೀನಿ ಆ ಟ್ವೆಂಟಿ ಟು ಪ್ರಾಬ್ಲಮ್ಸ್ ಕರೆಕ್ಟಾಗಿ ಸ್ಟೆಪ್ ವೈಸ್ ಅದ್ರ ಪ್ರಕಾರ ಒಂದೊಂದು ಪ್ರಾಬ್ಲಮ್ ಮಾಡಿದರೂ ಸಾಕು ಓಕೆ ಆ್ಯಂಡ್ ಸೆಟ್ ಆಫ್ ಅನದರ್ ಒಂದು ಫಾರ್ಟಿ ಫಿಫ್ಟಿ ಪ್ರಾಬ್ಲಮ್ಸ್ ಐ ವಿಲ್ ಗಿವ್ ಯು ಪ್ರಾಕ್ಟೀಸ್ ದೆಮ್ ಆ್ಯಂಡ್ ಕ್ವಶನ್ ಪೇಪರ್ ಯು ಪ್ರಾಕ್ಟೀಸ್ ದೆಮ್ ದ್ಯಾಟ್ಸ್ ಇನ್ ಈ ಫಾರ್ ಯು ಟು ಮೇಕ್ ಅಪ್ ತ್ರೀ ಮಾರ್ಕ್ಸ್ ಓಕೆ ಸೊ ಗಾಡ್ ಬ್ಲೆಸ್ ಯು ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ